ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶುಕ್ರವಾರದಂದು ಈ ಕೆಲಸಗಳನ್ನ ಅಪ್ಪಿತಪ್ಪಿ ಮಾಡಬೇಡಿ, ಮಾಡಿದ್ರೆ ದಾರಿದ್ರ್ಯ ತಪ್ಪಿದ್ದಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಭಾನುವಾರ ಸೂರ್ಯ, ಸೋಮವಾರ ಶಿವ, ಮಂಗಳವಾರ ಗಣಪತಿ, ಬುಧವಾರ ಸುಬ್ರಹ್ಮಣ್ಯ ಸ್ವಾಮಿ, ಗುರುವಾರ ಸಾಯಿಬಾಬಾ ಶ್ರೀ ರಾಘವೇಂದ್ರ ಸ್ವಾಮಿಗಳು ಗುರುದೇವದತ್ತರು, ಶುಕ್ರವಾರ ಲಕ್ಷ್ಮೀದೇವಿ ಹಾಗೂ ಶನಿವಾರದಂದು ಶನಿ ಮಹಾತ್ಮನನ್ನ ಪೂಜಿಸಲಾಗುತ್ತೆ. ಆಯಾ ವಾರಗಳಂದು ಸಂಬಂಧಪಟ್ಟ ಸಾಕಷ್ಟು ದೇವರ ಪೂಜೆಗಳನ್ನ ಮಾಡಲಾಗುತ್ತೆ. ವಾರದ ಒಂದೊಂದು ದಿನ ಒಂದೊಂದು ದೇವರಿಗೆ ಮೀಸಲಿಡಲಾಗಿದೆ. ಅದರಲ್ಲೂ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ವ್ರತಗಳನ್ನ ಮಾಡಲಾಗುತ್ತೆ. ಇದೇ ವಿಶೇಷ ದಿನದಂದು ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲ ತಪ್ಪುಗಳನ್ನ ಮಾಡಿಬಿಡ್ತಾರೆ. ಅದರಲ್ಲೂ ಮುತ್ತೈದೆಯರು ಶುಕ್ರವಾರದಂದು ಕೆಲ ಕೆಲಸಗಳನ್ನ ಮಾಡಲೇಬಾರದು. ಆ ಕೆಲಸಗಳು ಏನೇನು? ಹಾಗಿದ್ದಲ್ಲಿ ಏನೇನು ಕೆಲಸಗಳನ್ನ ಮಾಡಿದ್ರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ? ಹಿಂದೂ ಪುರಾಣಗಳಲ್ಲಿ ಲಕ್ಷ್ಮೀದೇವಿಯನ್ನ ಸಂಪತ್ತು, ಸಮೃದ್ಧಿ, ಶಕ್ತಿ ಮತ್ತು ಅದೃಷ್ಟದ ದೇವತೆ ಅಂತ ನಂಬಲಾಗಿದೆ. ಅದರ ಜೊತೆ ಜೊತೆಗೆ ಮುತ್ತೈದೆಯರು ತಮ್ಮ ಪತಿ ಹಾಗೂ ಕುಟುಂಬದವರ ಕೀರ್ತಿ, ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಸಂತತಿ ಅಭಿವೃದ್ಧಿಗಾಗಿ ಉಪವಾಸ ವ್ರತಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಅವಿವಾಹಿತ ಯುವತಿಯರು ಈ ವ್ರತಗಳನ್ನು ಆಚರಿಸೋದ್ರಿಂದ ಅವರಿಗೂ ಕೂಡ ಶುಭ ಫಲಗಳು ಸಿಗೋದು ನಿಸ್ಸಂದೇಹ. ಶುಕ್ರವಾರದಂದು ಪೂಜೆ ಮತ್ತು ಉಪವಾಸ ಮಾಡೋದ್ರಿಂದ ವ್ಯಕ್ತಿಯು ಬಹಳಷ್ಟು ಪ್ರಯೋಜನಗಳನ್ನು ಪಡಿತಾನೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತನಾಗ್ತಾನೆ. ಇದರೊಂದಿಗೆ ತಂತ್ರ ಸಾಧನಕ್ಕೆ ಶುಕ್ರವಾರವು ಪ್ರಮುಖವಾದ ದಿನವಾಗಿದೆ. ಶುಕ್ರವಾರದ ದಿನದಂದು ನೀವು ಶಾಸ್ತ್ರದಲ್ಲಿ ಹೇಳಲಾದ ಈ ಕೆಲಸಗಳನ್ನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆಗಳನ್ನ ಎದುರಿಸಬೇಕಾದ ಅವಶ್ಯಕತೆನೇ ಇರೋದಿಲ್ಲ. ಧರ್ಮಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಶುಚಿತ್ವ ಕಾಪಾಡಲಾಗುತ್ತದೆಯೋ ಅಲ್ಲೆಲ್ಲ ಲಕ್ಷ್ಮೀದೇವಿ ನೆಲೆಸ್ತಾಳೆ ಅಂತ ಹೇಳಲಾಗಿದೆ. ಆದ್ದರಿಂದ ಶುಕ್ರವಾರದಂದು ನೀವು ಪೂಜೆ, ಉಪವಾಸ ಹಾಗೂ ವ್ರತವನ್ನ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳಿ. ಬೆಳಗ್ಗೆನೆ ಎದ್ದು ಕಸ ಗುಡಿಸಿ ನೆಲವನ್ನ ಒರೆಸ್ಕೊಳ್ಳಿ. ಅಂಗಳ ಇದ್ದಲ್ಲಿ ಅಲ್ಲೂ ಕಸ ಗುಡಿಸಿ ನೀರನ್ನ ಸಿಂಪಡಿಸಿ ರಂಗೋಲಿಯನ್ನ ಹಾಕಿ. ಜೊತೆಗೆ ಮನೆಯ ಮುಖ್ಯದ್ವಾರದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಹಾಕಿ. ಹೀಗೆ ಮಾಡಿದಲ್ಲಿ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ನಿಮ್ಮ ಮನೆಗೆ ಬರ್ತಾಳೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ಸಂಜೆ ಸಮಯದಲ್ಲೇ ಸಂಚಾರ ಮಾಡೋದು ಹೆಚ್ಚು. ಆದ್ದರಿಂದ ಸಂಜೆಯ ಸಮಯದಲ್ಲಿ ಮನೆಯನ್ನ ಕತ್ತಲೆಯಲ್ಲಿ ಇಡಬೇಡಿ. ಮನೆಯಲ್ಲೆಲ್ಲ ಕತ್ತಲೆ ಆವರಿಸಿದ್ದೆಯಾದಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುತ್ತೆ. ಹೀಗಾಗಿದ್ದಲ್ಲಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನ ಪ್ರವೇಶಿಸೋದಿಲ್ಲ. ಆದ್ರಿಂದ ಸಂಜೆ ಆಗುತ್ತಲೇ ಲಕ್ಷ್ಮೀ ಚಿತ್ರಪಟದ ಮುಂದೆ ದೀಪವನ್ನ ಹಚ್ಚಿಬಿಡಿ. ಇದರಿಂದ ಮನೆಯಲ್ಲೆಲ್ಲ ಧನಾತ್ಮಕ ಶಕ್ತಿ ಆವರಿಸ್ಕೊಳ್ಳುತ್ತೆ. ಲಕ್ಷ್ಮಿಗೂ ನಿಮ್ಮ ಮನೆ ಪ್ರವೇಶ ಮಾಡೋದಕ್ಕೆ ಖುಷಿಯಾಗುತ್ತೆ. ಶುಕ್ರವಾರದಂದು ಮನೆಯಲ್ಲಿ ಪೂಜಾ ಕಾರ್ಯಗಳನ್ನ ಮುಗಿಸಿದ ನಂತರ ನೀವು ಮಾಡಬೇಕಾಗಿರುವ ಇನ್ನೊಂದು ಮುಖ್ಯವಾದ ಕೆಲಸ ಏನು ಅಂತಂದ್ರೆ ಪಕ್ಷಿಗಳಿಗೆ ತಿನ್ನೋದಕ್ಕೆ ಕಾಳುಗಳನ್ನ ಹಾಕೋದು. ಹೌದು, ಲಕ್ಷ್ಮೀದೇವಿಗೆ ಪಕ್ಷಿಗಳು ಅಂತಂದ್ರೆ ಅಚ್ಚುಮೆಚ್ಚು. ಆದ್ದರಿಂದ ಪ್ರತಿ ಶುಕ್ರವಾರದಂದು ಕಾಳುಗಳನ್ನ ಹಾಕೋ ಅಭ್ಯಾಸವನ್ನ ಮಾಡಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲಿರುವ ಸಾಲದ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯವು ಕೂಡ ತುಂಬಿ ತುಳುಕಾಡ್ತಾ ಇರುತ್ತೆ. ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ಹಸುಗಳಿಗೆ ತಿನ್ನೋದಕ್ಕೆ ರೊಟ್ಟಿಯನ್ನ ನೀಡೋದು ಅತ್ಯಂತ ಮಂಗಳಕರ ಅಂತ ಹೇಳಲಾಗಿದೆ. ಈ ದಿನ ಬೆಳಗ್ಗೆ ಹಸುಗಳಿಗೆ ತಿನ್ನೋದಕ್ಕೆ ರೊಟ್ಟಿಯನ್ನ ನೀಡೋದ್ರಿಂದ ತಾಯಿ ಲಕ್ಷ್ಮಿ ತುಂಬಾ ಸಂತೋಷ ಪಡ್ತಾಳೆ. ಅದರಲ್ಲೂ ಶ್ವೇತ ಬಣ್ಣದ ಹಸುಗಳಿಗೆ ಈ ದಿನ ಗೋಧಿ ಹಿಟ್ಟನ್ನ ತಿನ್ನಿಸೋದು ತುಂಬಾ ಶುಭಕರ ಅಂತ ಹೇಳಲಾಗಿದೆ. ಹೀಗೆ ಮಾಡೋದ್ರಿಂದ ನಿಮಗೆ ಎಂದಿಗೂ ಹಣಕಾಸಿನ ಸಮಸ್ಯೆ ಎದುರಿಸುವಂತಹ ಅವಶ್ಯಕತೆನೇ ಇರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿರುವ ವಿಚಾರ ಏನು ಅಂತಂದ್ರೆ ಶುಕ್ರವಾರದಂದು ನೀವು ಯಾರಿಂದಲೂ ಸಾಲ ಪಡಿಬೇಡಿ, ಹಾಗೇನೆ ಯಾರಿಗೂ ಸಾಲ ಕೊಡೋದಕ್ಕೆ ಹೋಗಬೇಡಿ.
ಹೀಗೆ ಮಾಡೋದ್ರಿಂದ ನೀವಾಗಿಯೇ ಲಕ್ಷ್ಮಿಯನ್ನ ಬೇರೆಯವರ ಮನೆಗೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಂತೆ. ಆದ್ದರಿಂದ ಯಾವ ಕಾರಣಕ್ಕೂ ಶುಕ್ರವಾರದಂದು ಹಣಕಾಸಿನ ವ್ಯವಹಾರಗಳನ್ನ ಮಾಡಬೇಡಿ. ಇದು ಲಕ್ಷ್ಮೀದೇವಿಯ ಮುನಿಸಿಗೂ ಕಾರಣ ಆದರೂ ಆಗಬಹುದು. ಪುರಾಣದ ಕಥೆಯಲ್ಲಿ ಉಲ್ಲೇಖವಾಗಿರೋ ಹಾಗೆ ಲಕ್ಷ್ಮಿ ಒಂದು ದಿನ ವಿಷ್ಣುವಿನ ಕಾಲನ್ನ ಒತ್ತಾ ಇರ್ತಾಳೆ. ಆಗ ಎಚ್ಚೆತ್ತ ವಿಷ್ಣು ಲಕ್ಷ್ಮಿಯನ್ನು ನೋಡಿ ಪ್ರಸನ್ನನಾಗ್ತಾನೆ. ಹಾಗೆ ಮಾತಿಗೆ ಮುಂದಾದ ವಿಷ್ಣು, ಸದಾ ಎಲ್ಲಿ ನೆಲೆಸಿರಲು ಇಷ್ಟಪಡ್ತೀಯಾ ಅಂತ ಕೇಳ್ತಾನೆ. ಆಗ ಲಕ್ಷ್ಮಿ, ಎಲ್ಲೆಲ್ಲಿ ಮಹಿಳೆಯರಿಗೆ ಗೌರವ ಆದರಗಳಿಂದ ನೋಡಲಾಗುತ್ತದೆಯೋ ಅಲ್ಲೆಲ್ಲಾ ನಾನು ನೆಲೆಸ್ತೇನೆ ಅಂತ ಹೇಳಿದ್ದಂತೆ. ಆದ್ದರಿಂದ ನೀವು ನಿಮ್ಮ ಮನೆಯ ಹೆಣ್ಣುಮಕ್ಕಳು ಅಂದ್ರೆ ನಿಮ್ಮ ಗೃಹಲಕ್ಷ್ಮಿಯರ ಜೊತೆ ಪ್ರೀತಿ, ವಿಶ್ವಾಸ ಹಾಗೂ ಗೌರವದಿಂದ ನಡ್ಕೊಳ್ಳಿ. ಕೇವಲ ನಿಮ್ಮ ಮನೆಯ ಹೆಣ್ಣುಮಕ್ಕಳ ಜೊತೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತಲಿರೋ ಹೆಣ್ಣುಮಕ್ಕಳು ಹಾಗೂ ತೃತೀಯ ಲಿಂಗಿಗಳ ಜೊತೆಗೂ ಕೂಡ ಗೌರವದಿಂದ ನಡ್ಕೊಳ್ಳಿ. ನಿಮ್ಮ ಮನೇಲೇನಾದ್ರೂ ಕಪ್ಪು ಇರುವೆಗಳು ಸಾಲು ಸಾಲಾಗಿ ಬಂದು ವೃತ್ತಾಕಾರದಲ್ಲಿ ಬಂದು ಚಲಿಸ್ತಾ ಇವ್ಯಾ? ಅವುಗಳನ್ನ ಓಡಿಸೋದಕ್ಕಂತಾನೆ ಔಷಧಿ ಹಾಕೋ ಬದಲು ಸಕ್ಕರೆಯನ್ನ ಹಾಕಿ. ಯಾಕಂದ್ರೆ ಶಾಸ್ತ್ರಗಳ ಪ್ರಕಾರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಲಗಾಲನ್ನ ಇಟ್ಟು ಮನೆಗೆ ಬರುವ ಸೂಚನೆ ಅದು. ಈಗ ನೀವು ಸಕ್ಕರೆ ಹಾಕ್ತೀರಾ ತಾನೆ? ಹಾಗಂತ ಸಕ್ಕರೆಯನ್ನ ಶುಕ್ರವಾರದ ದಿನದಂದು ಯಾರಿಗೂ ಸಾಲ ಕೊಡೋದು ಶುಭ ಸೂಚನೆಯಲ್ಲ. ಹೀಗೆ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿರುವ ಶುಕ್ರಗ್ರಹದ ಶಕ್ತಿ ದುರ್ಬಲ ಆಗ್ತಾ ಹೋಗುತ್ತೆ. ಶುಕ್ರಗ್ರಹ ಏನಾದರೂ ಶಕ್ತಿ ಕಳ್ಕೊಂಡಿದ್ದೆಯಾದಲ್ಲಿ ನಿಮ್ಮ ಹಣ, ಆಸ್ತಿ, ಅಂತಸ್ತೆಲ್ಲ ನೋಡ್ ನೋಡ್ತಾ ಇದ್ದಂತೆ ಕರಗೋಗ್ಬಿಡುತ್ತೆ. ಆದ್ರಿಂದ ಯಾರಿಗಾದರೂ ಸಾಲ ಕೊಡೋ ಮುನ್ನ ಹುಷಾರಾಗಿರಿ. ಶುಕ್ರವಾರವು ಲಕ್ಷ್ಮೀದೇವಿಗೆ ಮತ್ತು ಶುಕ್ರನಿಗೆ ಸಮರ್ಪಿತವಾದ ದಿನವಾಗಿದೆ. ಶುಕ್ರವು ಸ್ತ್ರೀಲಿಂಗ ಗ್ರಹವಾಗಿದೆ. ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನ ಪೂಜಿಸೋದ್ರೊಂದಿಗೆ ಶುಕ್ರನನ್ನೂ ಪೂಜಿಸಬೇಕು ಅನ್ನೋ ನಂಬಿಕೆ ಇದೆ. ಅದೇ ರೀತಿ ಶುಕ್ರಗ್ರಹ ಪ್ರೇಮದ ಪ್ರತೀಕ ಅಂತ ಹೇಳಲಾಗುತ್ತೆ. ಇದೇ ಶುಕ್ರಗ್ರಹ ದುರ್ಬಲ ಆಗಿದ್ದೆಯಾದಲ್ಲಿ ನಿಮ್ಮ ಮನೆಯಲ್ಲಿ ಮಹಾಭಾರತವೇ ನಡೆಯೋದಕ್ಕೆ ಆರಂಭವಾಗುತ್ತೆ. ಅದರಲ್ಲೂ ಗಂಡ ಹೆಂಡತಿಯ ನಡುವೆ ವಾದ ವಿವಾದ ಸದಾ ನಡೀತಾನೆ ಇರುತ್ತೆ. ಕೆಲವು ಬಾರಿ ಅಂತೂ ಶುಕ್ರಗ್ರಹ ದುರ್ಬಲ ಆಗಿರೋದ್ರಿಂದಲೇ ವಿಚ್ಛೇದನದವರೆಗೂ ಕೂಡ ನಡೆದು ಬಿಡುತ್ತೆ. ಇದೇ ಶುಕ್ರಗ್ರಹ ಬಲಿಷ್ಠ ಆಗಿದ್ದೆಯಾದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ತಾ ಹೋಗುತ್ತೆ. ಯಾವ ಕೆಲಸ ಮಾಡೋದಕ್ಕೆ ಹೊರಟರೂ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೆಯೇ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾರೆ. ಶುಕ್ರಗ್ರಹದ ಮೇಲೆ ನೇರವಾಗಿ ಪರಿಣಾಮ ಬೀರುವಷ್ಟು ಶಕ್ತಿ ವಜ್ರಕ್ಕಿರುತ್ತೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಹೇಳಲಾಗಿರುವ ಪ್ರಕಾರ ನೀವೇನಾದರೂ ವಜ್ರವನ್ನ ಶುಕ್ರವಾರದಂದು ಕೊಂಡುಕೊಳ್ಳಬೇಕೆಂದಿದ್ದಲ್ಲಿ ನೀವು ನಿಮ್ಮ ರಾಶಿಯಲ್ಲಿ ಶುಕ್ರಗ್ರಹದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಶುಕ್ರಗ್ರಹ ಏನಾದರೂ ಬಲಿಷ್ಠ ಆಗಿದ್ದೆಯಾದಲ್ಲಿ ವಜ್ರವನ್ನ ನೀವು ಖರೀದಿ ಮಾಡಬಹುದು. ಅದೇ ಶುಕ್ರಗ್ರಹ ಏನಾದರೂ ದುರ್ಬಲನಾಗಿದ್ದೆಯಾದಲ್ಲಿ ಯಾವುದೇ ಕಾರಣಕ್ಕೂ ವಜ್ರವನ್ನ ಖರೀದಿ ಮಾಡಬೇಡಿ. ಅದು ನಿಮ್ಮನ್ನ ದಾರಿದ್ರ್ಯದತ್ತ ಕೊಂಡೊಯ್ಬಿಡತ್ತೆ. ಆದ್ರಿಂದ ವಜ್ರ ಖರೀದಿ ಮಾಡೋ ಮುನ್ನ ಯೋಚನೆ ಮಾಡಿ ಖರೀದಿ ಮಾಡಿ. ಆದ್ರಿಂದ ಶುಕ್ರಗ್ರಹ ನಿಮ್ಮ ರಾಶಿಯಲ್ಲಿ ಸದಾ ಬಲಿಷ್ಠನಾಗಿಯೇ ಇರಬೇಕು ಅಂತಿದ್ದಲ್ಲಿ ಶಾಸ್ತ್ರಗಳಲ್ಲಿ ಇದಕ್ಕೊಂದು ಅದ್ಭುತ ಉಪಾಯವನ್ನ ಹೇಳಲಾಗಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಮಾಡಿರುವ ವಿಶೇಷ ಅಡುಗೆಯನ್ನ ನೀವು ತಿನ್ನೋ ಮೊದಲು ಗೋವುಗಳಿಗೆ ತಿನ್ನಿಸಿ. ಹೀಗೆ ಮಾಡಿದ್ದೇ ಆದಲ್ಲಿ ನಿಮ್ಮ ರಾಶಿಯಲ್ಲಿ ಶುಕ್ರಗ್ರಹ ಬಲಿಷ್ಠನಾಗಿಯೂ ಇರ್ತಾನೆ, ಜೊತೆಗೆ ಲಕ್ಷ್ಮೀದೇವಿಯು ನಿಮ್ಮ ಕಾರ್ಯದಿಂದ ಸಂತೃಪ್ತಳಾಗಿರ್ತಾಳೆ.